ಲೈಂಗಿಕತೆಯಲ್ಲಿ ಏನೋ ಒಂದು ಅತೃಪ್ತಿ ಇದ್ದೇ ಇರುತ್ತೆ. ಅಂದ್ರೆ ಈಗ ಸಂತೃಪ್ತಿ ಆಗದೆ ಮತ್ತೆ ಮತ್ತೆ ಆಗಿರೋದು ಅಂತಾನ ಹೇಗೆ ಇದು ಸರ್? ಯಾಕಂದ್ರೆ ಒಂದು ಸಂತೃಪ್ತಿ ಅನ್ನೋದು ಇದ್ದೇ ಇರುತ್ತೆ ಅನ್ಸುತ್ತೆ, ಲೈಂಗಿಕ ಸಂತೃಪ್ತಿ ಅನ್ನೋದು. ಬಟ್ ಈ ನಂಬರ್ಸ್ಗಳನ್ನ ನೋಡಿದಾಗ ಅದೇ ಇದನ್ನ ಅವರು ಕಾಮಕ್ರೀಡೆ ಅಂತ ತಕೊಂಡು, ನಿಜವಾಗ್ಲೂ ನಾವುಗಳು ಮನುಷ್ಯರಾಗಿ ಸೆಕ್ಸ್ ಇನ್ಸ್ಟಿಂಕ್ಟ್, ಸೆಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂತಹ ಲೈಂಗಿಕ ತೃಪ್ತಿ, ಲೈಂಗಿಕ ಬಯಕೆಗಳು, ಅದು ಬಯಕೆ ಬರೋ ತನಕ ನಮಗೆ ಒತ್ತಡಗಳಿರುತ್ತೆ. ಬಯಕೆ ಆದ ತಕ್ಷಣ, ಗುರಿ ತಲುಪಿದ ತಕ್ಷಣ ಒತ್ತಡದ ಪ್ರಮಾಣ ಕಡಿಮೆ ಆಗ್ತದೆ, ನಾವು ತಿರ್ಗಾ ವಾಪಸ್ ಹಿಂದಿನ ಸ್ಥಿತಿಗೆ ಬರ್ತೀವಿ, ಅದು ತಿರ್ಗಾ ಬರ್ತದೆ. ಇದೊಂದು ಸೈಕಲ್. ಆದ್ರೆ ಇಲ್ಲಿ ಈ ಸೈಕಲ್ ಇರುತ್ತಲ್ಲ, ಇದು ವಾಪಸ್ ಬರಂಗೇ ಇಲ್ಲ, ತಿರ್ತಾನೆ ಇರುತ್ತೆ. ಅಂದ್ರೆ ಇಲ್ಲಿ ಒಂದು ದೃಷ್ಟಿಯಲ್ಲಿ ಈಗ ಮಾಡೋದ್ರಿಂದಾನೇ ಏನು ತಪ್ಪಿಲ್ಲ, ನಾನು ನನ್ನ ಶಾರೀರಿಕ ಬಯಕೆಗಳನ್ನ ಮೀರಿ ಕೂಡ ಇದನ್ನ ಮಾಡಬಹುದು, ನನ್ನ ಮನಸ್ಸಿಗೆ ಇಷ್ಟ ಬಂದಂತೆ ಮಾಡಬಹುದು, ಶರೀರಕ್ಕೆ ಇಷ್ಟ ಆಗ್ಲಿ ಬಿಡ್ಲಿ ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡಬಹುದು. ಅಂದ್ರೆ ಈ ಒಂದು ಪ್ರಚೋದನೆಯನ್ನ ಅವರಷ್ಟಿಗೆ ಅವರು ಮೇಲಿಂದ ಮೇಲೆ ಪ್ರಚೋದನೆಗೆ ಒಳಗಾಗಬಹುದು. ಈ ಪ್ರಚೋದನೆಗೆ ಒಳಗಾಗೋದಕ್ಕೆ ಬಹುಶಃ ವಿಡಿಯೋ ಮಾಡಿರ್ಬಹುದು, ವಿಡಿಯೋ ಇಂದ ತೃಪ್ತಿ ಪಡಬಹುದು, ಇದೊಂಥರ ವೈರಿಸಂ ಅಂತ ಅದನ್ನ ಇಣುಕು ನೋಡೋದು ಅಂತ. ಅವ್ರದಿಂದನೇ ಅವ್ರು ಇಣುಕು ನೋಡೋದು, ವೈರಿಸ್ಟಿಕ್ ಆಗೋದು, ತಿರುಗಾ ಅದರಿಂದ ಒಂದ್ ರೀತಿಯಲ್ಲಿ ಉದ್ರೇಕಗೊಳಗಾಗೋದು, ಉದ್ರೇಕನ ಪಡೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಅವ್ಯಾಸಗಳನ್ನ ಅಭ್ಯಾಸಗಳನ್ನ ಮಾಡೋದು, ಅದಕ್ಕೆ ನೆರವಾಗಿರುವಂತಹ ಆಧುನಿಕ ತಂತ್ರಜ್ಞಾನ ಅವರಿಗೆ ಮತ್ತಷ್ಟು ಮಾಹಿತಿಯನ್ನ ಒದಗಿಸ್ಕೊಡುತ್ತೆ. ಅದನ್ನ ಬೇಕಾದಾಗ ಚಿತ್ರೀಕರಣ ಮಾಡಬಹುದು, ಆ ಚಿತ್ರೀಕರಣದಲ್ಲಿ ಬೇಕಾದಷ್ಟು ಮಾರ್ಪಾಡುಗಳನ್ನು ಮಾಡಬಹುದು. ಒಟ್ಟಾರೆ ಒಬ್ಬ ವ್ಯಕ್ತಿ ಯಾವುದೇ ಮಟ್ಟದ ಮಾನಸಿಕ ಮಟ್ಟದ ವ್ಯಕ್ತಿಯಾದ್ರೂ ಒಂದಲ್ಲ ಒಂದು ಪ್ರಮಾಣದಲ್ಲಿ ಸರಿ ತಪ್ಪು ಅನ್ನುವಂತಹ ಪ್ರಜ್ಞೆ ಅವನ ವರ್ತನೆಯ ಚೌಕಟ್ಟನ್ನ ಗಟ್ಟಿಯಾಗಿ ಇಟ್ಕೊಂಡಿರುತ್ತೆ. ಯಾವಾಗ ಈ ಸರಿ ತಪ್ಪು ಅನ್ನೋದು, ಇದು ಹೆಚ್ಚಿನ ಸಮಯದಲ್ಲಿ ನನ್ನ ಒಳಗಡೆ ಸರಿ ತಪ್ಪು ಅನ್ಸುತ್ತೆ, ಸಮಾಜ ಕೂಡ ಸರಿ ತಪ್ಪು ಅನ್ಸುತ್ತೆ, ಇವೆರಡೆ ಕಡೆ ತಾಳ್ಮೇಳ ಆಗ್ಬಿಟ್ಟು ಇಲ್ಲ ನಾನು ಮಾಡಲ್ಲ, ನನಗೆ ಒತ್ತಡ ಇದ್ರು ಕೂಡ ನಾವು ಮಾಡಲ್ಲ, ಯಾರು ಬೇಕಾದ್ರೂ ಮಾಡಬಹುದು, ಎಲ್ಲರಿಗೂ ಶಕ್ತಿ ಇದೆ, ಯಾಕೆ ಮಾಡಲ್ಲ? ನಮಗೆ ಅದೊಂದೇ ಅಲ್ಲ ಚಟುವಟಿಕೆ, ಬೇರೆ ಬೇರೆ ಇದೆ. ಅದು ಯಾವುದು ಅಗತ್ಯ ಶಾರೀರಿಕ ಬಯಕೆ, ಅಲ್ಲಿಗೆ ಮಾತ್ರ ತೃಪ್ತಿ. ಅದಾದ ನಂತರ ನಾನು ಪದೇ ಪದೇ ಅದರಿಂದನೇ ನಾನು ಎಲ್ಲಾ ಚಟುವಟಿಕೆಗಳನ್ನು ಮಾಡಲ್ಲ. ಹಾಗೆ ಅಂತಹ ಒಂದು ಅದರಿಂದಲೇ ಎಲ್ಲ ಚಟುವಟಿಕೆಗಳನ್ನು ನಾನು ಮಾಡ್ತೀನಿ, ಅದೇ ನನ್ನ ಬದುಕು ಅಂತಂದ್ರೆ ನಿಮ್ಗೆ ತುಂಬಾ ವ್ಯವಸ್ಥೆ ಇರಬೇಕು, ಸೌಲಭ್ಯಗಳಿರ್ಬೇಕು, ಹಾಗೇನೆ ನಿಮ್ಗೊಂದು ಸಪೋರ್ಟ್ ಸಿಸ್ಟಮ್ ಇರಬೇಕು, ಹಣ ಕಾಸು ಅಧಿಕಾರ ಅಂತಸ್ತು ಮತ್ತೆ ಬೇರೆ ಬೇರೆ ರೀತಿಯ ಸಪೋರ್ಟ್ ಸಿಸ್ಟಮ್, ಜನನಾಯಕ ಅಂತ ಹೆಮ್ಮೆ ಪಡೋರು ಇರ್ಬೋದು, ಚಪ್ಪಾಳೆ ತಟ್ಟವ್ರು ಇರ್ಬೋದು, ಹೀಗಾಗಿ ನಿಮ್ಮನ್ನ ನೀವು ಮರೆತು ಬಿಡ್ಬೋದು. ಅಂದ್ರೆ ಈ ಅಹಂ ಸ್ಥಿತಿ ಎಲ್ಲಿಗೆ ಹೋಗ್ಬಿಡುತ್ತೆ ಅಂತಂದ್ರೆ, ನಾನ್ ಮಾಡೋದೆಲ್ಲ ಸರಿ, ಹೊರಗಡೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ, ನಾನು ಏನ್ ಮಾಡ್ತೀನೋ ಜನ ಒಪ್ಕೋತಾರೆ. ಇದು ಲೈಂಗಿಕತೆಗೂ, ಲೈಂಗಿಕತೆಯನ್ನ ಅತಿಯಾಗಿ ಎಕ್ಸ್ಟೆಂಡ್ ಮಾಡಿದಾಗ ಬಹುಶಃ ಇಂತಹದೊಂದು ಹೊಸ ರೀತಿಯ ಮಾನಸಿಕತೆ ಕಾಣಿಸ್ಕೋಬಹುದು. ನಮ್ಮ ದೇಶದಲ್ಲಿ ಬಹುಶಃ ಇದು ಈ ತರಹದ ಪ್ರಕರಣಗಳ ಕುಡಿಗಳು ಇವು ಅಂತ ನನಗನ್ಸುತ್ತೆ. ಈಗ ಲೈಂಗಿಕತೆಯಲ್ಲಿ ಎರಡು ಬರುತ್ತೆ, ಒಪ್ಪಿತ ಮತ್ತೆ ಒಪ್ಪಿತ ಅಲ್ಲ ಅನ್ನುವಂಥದ್ದೊಂದು. ಬಟ್ ಇಲ್ಲಿ ಏನಾಗಿರಬಹುದು ಅಂತ ಅನ್ಸುತ್ತೆ ಈಗ, ಅಂದ್ರೆ ಒಪ್ಪಿತ ಆದಾಗ ಅವರ ಮನಸ್ಥಿತಿ ಹೇಗಿರುತ್ತೆ, ಒಪ್ಪಿತ ಅಲ್ಲ ಅಂದಾಗ ಅವರ ಮನಸ್ಥಿತಿ ಹೇಗಿರುತ್ತೆ? ಅಲ್ಲೂ ಕೂಡ ನೋಡಿ, ಎರಡು ವ್ಯಕ್ತಿಗಳು ಅಂದ್ರೆ ಇಬ್ರು ಪಾರ್ಟ್ನರ್ಸ್ ಆಗ್ತಾರೆ. ಆ ಪಾರ್ಟ್ನರ್ಸ್ಗಳು ಮಲ್ಟಿಪಲ್ ಪಾರ್ಟ್ನರ್ಸ್ಗಳು ಅಂತ ಬಂದಾಗ ಅಲ್ಲಿ ಯಾರಾದರೂ ಒಬ್ರು ವ್ಯಕ್ತಿ ತನ್ನತನವನ್ನ ಉಳಿಸ್ಕೊಳಕ್ಕೋಸ್ಕರ ನಾನು ಇದರಲ್ಲಿ ಭಾಗವಹಿಸಲ್ಲ. ಅಂದ್ರೆ ಇದರರ್ಥ ಏನು, ನಿಮಗೆ ಮಲ್ಟಿಪಲ್ ಇದ್ದಾಗ ನೀವು ಬೇರೆ ಬೇರೆ ಆಮಿಷಗಳನ್ನ ಒಡ್ತಾ ಇದ್ದೀರಾ ಅಂತ ಆಯ್ತು. ಆ ಆಮಿಷಗಳು ಏನಿರ್ಬೋದು ಅಂತ ಗೊತ್ತಿಲ್ಲ, ವಿಸ್ತಾರ ಜಾಸ್ತಿ ಅದು, ಏನಾದ್ರೂ ಇರಬಹುದು. ನೀವು ಮನೆ ಕೊಡಿಸಿರ್ಬೋದು, ನೀವು ಅಧಿಕಾರ ಕೊಡಿಸಿರ್ಬೋದು, ಕೆಲಸ ಕೊಟ್ಟಿರ್ಬೋದು, ಹಣ ಕೊಟ್ಟಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನೀವು ಅವರಿಗೆ ಆಮಿಷಗಳನ್ನ ಒಡ್ಡಿರ್ಬೋದು. ಅಂದ್ರೆ ವ್ಯಕ್ತಿ ಪ್ರಬಲ ಆಗಿದ್ದಾಗ ಆಮಿಷ ಇದ್ದೇ ಇರುತ್ತೆ, ಆಗ ತಿರ್ಗಾನು ಅದು ಬರುತ್ತೆ. ಆಮಿಷಗಳು ಒಡ್ಡಿದಾಗ ಒಪ್ಕೊಳ್ಳುವಂತಹ ವ್ಯಕ್ತಿಗಳು ಇರ್ತಾರ ಅಂತ ಅದರ ಬಗ್ಗೆ ನಾನು ಹೇಳಕ್ ಆಗೋದಿಲ್ಲ. ಯಾಕೆಂತಂದ್ರೆ ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಲ್ಲಿ ಅದಿದೆ. ಆದ್ರೆ ಇಲ್ಲಿ ಒಂದು ಕಾರಣ ಏನಿರುತ್ತೆ, ಈ ವ್ಯಕ್ತಿಯ ವೈಶಿಷ್ಟ್ಯತೆ ವಿಶೇಷತೆ ಮತ್ತೆ ಅಧಿಕಾರ ಸ್ಥಾನ ಮಾನ ಇವುಗಳು ಕೂಡ ಆಮಿಷಕ್ಕೆ ಸಿಕ್ಕಾಕೊಳ್ಳೋರಲ್ಲಿ ಒಂದು ದೌರ್ಬಲ್ಯವನ್ನು ಉಂಟು ಮಾಡುತ್ತೆ. ಹೀಗಾಗಿ ಇಲ್ಲಿ ಒಂದು ಪ್ರೇನು ಇರುತ್ತೆ, ಪ್ರೆಡೇಟರ್ ಅಂದ್ರೆ ಅಲ್ಲಿ ಆಹಾರಕ್ಕಾಗಿ ಒಂದು ಆಹಾರವೇ ಒಂದು ಜೀವಿ ಆಗಿರುತ್ತೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇದು ಅಲ್ಲಿ ಮುಖ್ಯವಾಗಿ ಇಲ್ಲಿ ಇರುವಂತಹ ವಿಷಯ, ಒಬ್ಬ ವ್ಯಕ್ತಿ ಶಾಸನಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿ, ಶಾಸನಗಳನ್ನ ಮಾಡಿರುವಂತಹ ಕುಟುಂಬದ ಹಿನ್ನೆಲೆಯಲ್ಲಿ ಬೆಳೆದಂತಹ ವ್ಯಕ್ತಿ, ನಗರ ಪ್ರದೇಶದಲ್ಲಿ ಇರುವಂತಹ ವ್ಯಕ್ತಿ, ಉತ್ತಮ ಶಿಕ್ಷಣ ಪಡೆದಿರುವಂತಹ ವ್ಯಕ್ತಿ,
ವ್ಯಕ್ತಿಯಲ್ಲಿ ಇಂತಹದ್ದೊಂದು ಮನೋಭಾವ ಬೆಳೆಯುತ್ತಾ ಅನ್ನುವಂತಹ ಪ್ರಶ್ನೆ ಬಹುಶಃ ಅನೇಕ ಮನೋವಿಜ್ಞಾನಿಗಳಿಗೆ ಒಂದು ನಿಜವಾಗ್ಲೂ ಚಾಲೆಂಜೇ ಆಗಿದೆ.